ಇರ್ತಾರೆ. ಜೊತೆ ಕೂತ್ಕೊಂಡಿದ್ದಾರೆ ಅದನ್ನ ಕೇಳ್ತಾ ಇದ್ರಲ್ಲ ಅವರು. ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ? ಈಗ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಹೋಗಿದ್ದಾರೆ. ಇವರು ಅಲ್ಲೇ ಹೋದ್ರು ಆಶ್ಚರ್ಯ ಇಲ್ಲ. ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ, ಅವರು ಕೊಟ್ಟರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ. ನಮಗೇನು ಬೆಂಗಳೂರು ನಾರ್ತ್ ಕೊಡಿ, ಮಂಡ್ಯಕ್ಕೆ ಬದಲ ಬೆಂಗಳೂರು ನಾರ್ತ್ ಕೊಡಿ ಅಷ್ಟೇ. ಈಗ ಇವರೇ ನಾವೀಗೇನು ಅನುಮಾನ ಬಂದಿದೆ ಅಂದರೆ ನಾರಾಯಣಗೌಡರು ಅವ್ರ ಜೊತೆಲಿದ್ದಾರೆ. ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು, ನಾರಾಯಣಗೌಡರು ಮಂತ್ರಿ ಆಗಿದ್ದರು, ಸುಮಲತಾ ಅವರು ಎಲ್ಲ ನಿನ್ನೆವರೆಗೂ ನೋಡಿದರೆ ಫೈಟ್ ಮಾಡಿದರು. ಈಗ ನಾರಾಯಣಗೌಡರು ಆಗಲೇ ಹೋಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನೇಲಿ ಹೋಗಿ ಕೂತವ್ರೆ, ಅದರರ್ಥ ಇವರು ಹೋಗ್ಬೋದು ಅಂತ ನಮಗೆ. ಹೋಗದೆ ಬಿಜೆಪಿಲಿ ತಗೊಂಡ್ರು ನಾವು ಸ್ವಾಗತ ಮಾಡ್ತೀವಿ. ಸುಮಲತಾ ಅವ್ರಿಗೆ ನಾವು ವಿರೋಧ ಇಲ್ಲ, ಅಥವಾ ಅವ್ರು ನಿಲ್ತಾರೆ ಅಂತೇಳಿ ನಾವು ಪೈಪೋಟಿ ಮಾಡಬೇಕು ಅಂತಿಲ್ಲ. ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣ್ಣ ನಿಲ್ಲಿಸಬೇಕು ಅಂತಲೂ ಇಲ್ಲ. ಇದು ಯಾವುದು ನಮ್ಮಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದಮೇಲೆ ಅವ್ರು ಯಾವ್ದು ತಗೊಳ್ತಾರೆ ಅದರಲ್ಲಿ ನಾವಿಲ್ಲ. ನಾವು ತಗೊಳ್ಳೋದ್ರಲ್ಲಿ ಅವರ ಅಭ್ಯರ್ಥಿ ಇರೋದಿಲ್ಲ. ಮತದಾರರು ಎಲ್ಲರೂ ಕೂಡ ಒಟ್ಟಾಗಿ ಗೆಲ್ಲಿಸ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ. ಯಾರು ಗೌಡ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ ಅಷ್ಟೇ. ಇಲ್ಲ, ಅವರೇನು ತೀರ್ಮಾನ ಮಾಡಿಲ್ಲ. ನಿಲ್ಲಬೇಕು ಅವ್ರನ್ನ ರಾಜ್ಯದಾದ್ಯಂತ. ನೀನು ಯುವ ಜನತಾಳದ ಅಧ್ಯಕ್ಷ ಆಗಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಮನೇಲಿ ಕೂರಬಾರ್ದು. ರಾಜ್ಯದಾದ್ಯಂತ 28 ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತೇಳಿ ಒಂದೊಂದು ಜಿಲ್ಲೆ ಒಂದೊಂದು ಕಡೆಯಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಲ್ಲ ಕಡೆಗೆ ಹೋಗಬೇಕು ಅಂತ ಹೇಳಿದ್ದೇವೆ. ಈಗ ಅದಕ್ಕೋಸ್ಕರನೇ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನೆಲ್ಲರೂ ಕೂಡ ಕಮಿಟಿ ಮಾಡಿ ಆರ್ಗನೈಸ್ ಮಾಡಿದ್ದೀವಿ. ಈಗ 4 ವಿಭಾಗಗಳಲ್ಲಿ ನಾವು ಈ ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ಮೇ ಚುನಾವಣೆ ನಡೀಬೋದು, ಮಾರ್ಚ್ ತಿಂಗಳಲ್ಲಿ 4 ವಿಭಾಗ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳ ಸಮಾವೇಶವನ್ನು ಮಾಡ್ತೇವೆ. ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ, ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸ್ತಾರೆ, ಕೋರ್ ಕಮಿಟಿ ಎಲ್ಲ ಸದಸ್ಯರುಗಳ ಮುಖಂಡರು ಭಾಗವಹಿಸಿ 4 ವಿಭಾಗದಲ್ಲಿ 4 ಸಭೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಈಗಾಗಲೇ 6 ತಿಂಗಳಿಂದ ಈಚೆಗೆ ಯಾರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಹೊರತು ವಿರೋಧ ಮಾಡ್ತಾ ಇಲ್ಲ. ಕಾರಣ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಅನ್ನೋರ್ದು ಏನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾವುದೇ 1 ರೂಪಾಯಿ ನೀರಾವರಿಗಾಗಲಿ ಅಭಿವೃದ್ಧಿಗಾಗಲಿ ಬರಗಾಲದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ 2000 ಕೊಡ್ತೀವಿ ಅಂದರು. 2000 ಯಾವುದೇ ರೈತರು ಕೂಡ ತಲುಪ್ತಾ ಇಲ್ಲ. ನರೇಂದ್ರ ಮೋದಿಯವರು ಕೊಡ್ತಾ ಇರ್ತಕ್ಕಂಥ 6000 ರೂಪಾಯಿ ಮಾತ್ರ ಸಲೀಸಾಗಿ ಹೋಗ್ತಾ ಇದೆ ಎಲ್ರಿಗೂ, ಯಾವುದೇ ಕಾಂಪ್ಲಿಕೇಟೆಡ್ ಇಲ್ಲ. ಇವ್ರ 5 ಗ್ಯಾರಂಟಿ ಪ್ರೋಗ್ರಾಮ್ಗಳು ಕೂಡ ಅವ್ರು ಕೊಡ್ತಕ್ಕಂಥ 2000 ಮಹಿಳೆಗಳೆಲ್ಲ ಜಿಜ್ಞಾಸೆ ಉಟ್ಕೊಂಡಿದೆ, ಅದೆಲ್ಲರೂ ಕೂಡ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ಯಶಸ್ವಿಯಾಗಿ ಆಗಿಲ್ಲ. ಇದೆಲ್ಲ ನೀವು ಕೂಡ ನೋಡ್ತಾ ಇದ್ದೀರಿ. ಈ ಕಾಂಗ್ರೆಸ್ಸನ್ನು ನಾವು ಒಟ್ಟಾಗದೆ ಹೋದರೆ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಬೇಕು, ಮುಂದಿನ ವಿಧಾನಸಭೆಯಲ್ಲೂ ಕೂಡ ನಾವು ಒಟ್ಟಾಗಿ ಹೋಗಬೇಕು, ಈ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಎಲ್ಲೂ ಯಾರ್ದು ಒಂದೇ ಒಂದು ವಿರೋಧ ಇಲ್ಲ. ಗೌಡ್ರಿಗೆ ನೋಡಿಲ್ಲ, ಗೊತ್ತಿಲ್ಲ. ಅಲ್ಲಿ ನಡೆದಂಥ ರಾಮ ಅಂದ್ರೆ ಆಂಜನೇಯನ ಬಾವುಟಕ್ಕೋಸ್ಕರ, ಆಂಜನೇಯನ ಧ್ವಜಕ್ಕೋಸ್ಕರ
ನಡೆದಂಥ ಗಲಾಟೆ. ಅಲ್ಲಿ ಆಂಜನೇಯನ ಟೆಂಪಲ್ ವತಿಯಿಂದ ಎಲ್ಲರೂ ಕೂಡ ಅದೇ ಕಲರು, ರಾಜ್ಯದಾದ್ಯಂತ ಆಂಜನೇಯನ ಸಮಾವೇಶಗಳು ಎಲ್ಲಿ ನಡೀತಾವೆ ಭಕ್ತರದ್ದು ನೋಡ್ತೀರಿ ನೀವು, ಅಲ್ಲೆಲ್ಲ ಒಂದೇ ಕಲರ್ ಇದೆ ರಾಜ್ಯದಲ್ಲಿ. ಅದು ಬಿ ಜೆ ಪಿ ಚಿಹ್ನೆ ಅಲ್ಲ, ಬಿ ಜೆ ಪಿ ಕಲರು ಅಲ್ಲ, ಅದು ಆಂಜನೇಯ ದೇವರ ದೇವಸ್ಥಾನದಿಂದ ಕೊಟ್ಟಿರ್ತಕ್ಕಂಥದ್ದನ್ನು ಆ ಭಕ್ತ ತಂದು ಹಾಕ್ತಾನೆ. ಆಂಜನೇಯನ ಭಕ್ತ ಆ ಊರು ಹುಡುಗ ತಂದು ಕುಮಾರಸ್ವಾಮಿ ಅವ್ರಿಗೆ ಅದು ಹಾಕಿದ್ದಾನೆ. ಅದನ್ನು ಕೇಸರಿ ಇದು ಇದು ಬಿ ಜೆ ಪಿ ಅವ್ರದ್ದು ಅಂತ ಹೇಳಿದ್ರೆ ಹೊರತು ತಪ್ಪಾಗಿ ಹೇಳಿದ್ರೆ ಹೊರತು ಅದನ್ನು ಅದು ಬಿ ಜೆ ಪಿದಲ್ಲ, ಬಿ ಜೆ ಪಿ ಸಿಂಬಲ್ ಇಲ್ಲ. ಈಗ ನಾವು ನೀವು ನೋಡ್ತೀನಿ ಈ ಬಿ ಎಸ್ ಪಿ ಅವರ ಸಮಾವೇಶಕ್ಕೆ ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ. ರೈತ ಸಂಘದಕ್ಕೆ ಹೋಗ್ತೀವಿ, ಅವರು ಒಂದು ಹಾಕ್ತಾರೆ. ಈ ನಾರಾಯಣಗೌಡದಕ್ಕೆ ಒಂದು ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ ಆಯಾ ಸಮಾವೇಶಗಳಲ್ಲಿ. ಅದರಿಂದ ಇದು ಬಿ ಜೆ ಪಿ ಅವ್ರ ತತ್ವ, ಅವ್ರ ಸಿದ್ಧಾಂತ, ಅವ್ರ ನೀತಿಗಳೇ ಬೇರೆ. ಜೆ ಡಿ ಎಸ್ ಪಕ್ಷದ ಸಿದ್ಧಾಂತ ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿರ್ತಕ್ಕಂಥ ಈ ಪಕ್ಷ, ಅವ್ರ ಧ್ಯೇಯ ಧೋರಣೆಗಳೇನಿತ್ತು ಅದನ್ನೆಲ್ಲ ದೇವೇಗೌಡರು ಉಳಿಸ್ಕೊಂಡೇ ಬಂದಿದ್ದಾರೆ. ಅದನ್ನು ಉಳಿಸ್ಕೊಂಡು ನಾವು ಪಕ್ಷ ಕಟ್ತೇವೆ ಹೊರತು ಬಿ ಜೆ ಪಿ ಪಕ್ಷದ್ದು ಯಾವುದನ್ನು ಕೂಡ ನಮ್ಮ ಪಕ್ಷದೊಳಗೆ ಇಟ್ಕೊಂಡು ನಾವು ಮಾಡಲ್ಲ. ಅವ್ರ ತತ್ವ ಸಿದ್ಧಾಂತ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಜನತೆಗಳು ನಮಗೆ. ಕುಮಾರಸ್ವಾಮಿಯವ್ರು ಮಾತ್ರ ಅಲ್ಲ ಸಿದ್ದರಾಮಯ್ಯನಿಗೂ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಹಾಕ್ತಾರೆ, ಯಡಿಯೂರಪ್ಪನವ್ರಿಗೂ ಹಾಕ್ತಾರೆ, ಕುಮಾರಸ್ವಾಮಿಗೂ ಹಾಕ್ತಾರೆ. ಅವರೆಲ್ಲ ಯಾರು ಹೋಗ್ತಾರೆ ಅವರೆಲ್ಲರಿಗೂ ಹಾಕ್ತಾರೆ. ಅದರಿಂದ ಅದು ತಪ್ಪು ಹೇಳ್ತಕ್ಕಂಥದ್ದು. ಕೇಸರಿ ಸಾಲ ಹಾಕೇ ಇಲ್ಲ, ಕೇಸರಿ ಸಾಲ ಪ್ರಶ್ನೆನೂ ಇಲ್ಲ. ನೋಡಪ್ಪ ನಿಮ್ಗೆ ಹೇಳ್ತೀನಿ, ನಿಮ್ಗೆ ನಾವು ಒಂದು ನಮ್ಮ ಜನತಾದ ಚುನಾವಣೆಯಲ್ಲಿ ಪಕ್ಷ ಒಂದೇ ಒಂದ್ ಸೈಡ್ ಆರ್ ಎಸ್ ಎಸ್ ಬಗ್ಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಈಗ ಯಾಕೆ ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ ಬಗ್ಗೆ? ಆಗಿದ್ರೆ ಯಾರು ನಿಲುವು ಆಗಲೇ ಬಿಜೆಪಿ ಬಂದ ತಕ್ಷಣ ನಿಲುವು ಚೇಂಜ್ ಆಗಿದೆ ಕುಮಾರಸ್ವಾಮಿ? ನಮ್ದು ಯಾವುದೇ ನಿಲುವು ಚೇಂಜ್ ಆಗಿಲ್ಲ. ಅವ್ರು ಆರ್ ಎಸ್ ಎಸ್ ಬಗ್ಗೆ ಆಗಲಿ, ಬಿಜೆಪಿ ಪಕ್ಷದ ಬಗ್ಗೆ ಆಗಲಿ, ಪಕ್ಷದ್ದು ಅವ್ರ ಪಕ್ಷದ ಅವ್ರಿಗೆ, ನಮ್ಮ ಪಕ್ಷದ ನಮಗೆ, ನೀವು ನೋಡ್ತಾ ಇದ್ದೀರಿ. ಜನತಾಳ ಸಿದ್ಧಾಂತವೇ ಬೇರೆ. ರಾಜಕೀಯ ಕ್ಷೇತ್ರಗಳಲ್ಲಿ ರಾಜಕೀಯ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅನ್ನೋರು ಒಂದೇ ಕಾರಣದಿಂದ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಯಾರ ಪರವಾಗಿ ಈಗ ಯಾವ್ದಾದ್ರು ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಡಿದಾಗ ಅದನ್ನು ನೇರವಾಗಿ ಹೇಳ್ತಕ್ಕಂಥದ್ದು ಅವರು ಮಾಡ್ತಾರೆ, ನಾವು ಕೂಡ ಮಾಡ್ತೇವೆ. ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ನೀವೇ ನೋಡಿದಿರಿ ಈಗ ಬಿ ಜೆ ಪಿಯವರು ಕಾಂಗ್ರೆಸ್ ಅವರು INDA ಮಾಡಿ ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಈಗೇನು ಮಾತಾಡ್ತವ್ರೆ? ನಿತೀಶ್ ಕುಮಾರ್ ಅವರು, ಮಮತಾ ಬ್ಯಾನರ್ಜಿ ಅವರು, ಅಖಿಲೇಶ್ ಯಾದವ್ ಅವರು ಎಷ್ಟು ಮಟ್ಟಿಗೆ ವೇದಿಕೆ ಬಂದರು, ಎಲ್ಲ INDAಗೆ ಹೆಂಗೆ ಬಂದರು, ಬರೀ ದಳ ಮಾತ್ರ ಈ ರೀತಿ ತಪ್ಪು ಮಾಡುತ್ತಾ? ದಳ ಇದು ಒಂದು ಪ್ರಾದೇಶಿಕ ಪಕ್ಷ, ನಿಮ್ಮದು ಬೆಂಬಲ ಇರಬೇಕು. ಪತ್ರಿಕಾ ಮಾಧ್ಯಮದವ್ರದ್ದು ಕೂಡ ಈ ಪಕ್ಷ ಉಳಿಸ್ಬೇಕು. ತತ್ವ ಸಿದ್ಧಾಂತ ಯಾವಾಗಲೂ ಬದಲಾಗಲ್ಲ. ಅನುದಾನದ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಕೇಂದ್ರ ನಮ್ಗೆ ಏನು ಅನುದಾನ ಕೊಡ್ತಿಲ್ಲ ಅಂತೇಳಿ. ಏನ್ ಸರ್ ಇದೆಲ್ಲ, ಅನುದಾನ ಕೇಂದ್ರದವ್ರು ಕೊಡ್ತಿದಾರೋ ಇಲ್ವೋ? ಶ್ವೇತ ಪತ್ರ ಹೊರಡಿಸಿದ್ದಾರೆ. ಆರ್ಥಿಕ ಏನು ಸಲಹೆ ಆಯೋಗ ಇದೆ, ಅವ್ರು ಹೇಳಿದ್ದಾರೆ. ನೀವು 15 ಹಣಕಾಸು ಯೋಜನೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಇದ್ರಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದಾರೆ. ಅದು ಈಗ ಮುಗಿದಿದೆ, ಈಗ 16 ಪ್ರಾರಂಭ ಆಗುತ್ತಲ್ಲ, ಈಗ ನೀವು ಮನವಿ ಕೊಡಿ. ಅಲ್ಲೇನು ಆರ್ಥಿಕತೆಗೆ ಅನುಗುಣವಾಗಿ ನಾವು ಕೊಟ್ಟಿದ್ದೀವಿ ಹೊರತು ನಾವೇನು ಹೊಸದಾಗಿ ಮಾಡ್ತಕ್ಕಂಥದ್ದಲ್ಲ. ಪ್ರಧಾನಮಂತ್ರಿಯವರಾಗಲಿ ಹಣಕಾಸು ಮಂತ್ರಿ ಆಗಲಿ ಸ್ವತಂತ್ರವಾಗಿ ಕೊಡ್ತಕ್ಕಂಥದ್ದು ಏನು ಮಾಡಿಲ್ಲ. ಹಣಕಾಸಿನ ಆಯೋಗ ಏನು ಮಾಡಿದೆ, ಅಷ್ಟನ್ನು 100% ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಣಕಾಸಿನ ಆಯೋಗ ಅದಕ್ಕೆ ಹಣಕಾಸಿನ ಆಯೋಗಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ ಕೊಟ್ಬಿಟ್ಟಿದೆ, ಅದನ್ನ ಇವ್ರು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ, ಅದ್ರ ಪ್ರಕಾರನೇ ನಡಿಬೇಕು.
ಪ್ರತಿ ಅಟ್ಲೀಸ್ಟ್ ಒಂದು ಒಬ್ಬ ರಾಜ್ಯದ ಒಂದು ಒಬ್ಬ ಕಾಮನ್ ಪೀಪಲ್ ಆಗಿ ಆಲೋಚನೆ ಮಾಡಲ್ಲ. ನೀವು ಎಷ್ಟು ಕೊಡೋದ ಅನುದಾನ ಎಷ್ಟು ಕೊಡೋದು, ನಮ್ಗೆ ಟ್ಯಾಕ್ಸ್ ಎಷ್ಟು ಹೋಗ್ತದ, ವಾಪಸ್ ಎಷ್ಟು ಬರ್ತದ ಅಷ್ಟನ್ನು ಪೂರ್ಣ ಕೊಟ್ಟಿದೀವಿ. ಜಿ ಎಸ್ ಟಿ ಎಲ್ಲ ಜಿ ಎಸ್ ಟಿ ಎಲ್ಲ 100% ಕೊಟ್ಟಿದೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳೋರಲ್ಲ, ಈಗ ಹೇಳೋರಲ್ಲ ಸ್ಟ್ರೈಕ್ ಮಾಡ್ತಿರೋದು. ಮತ್ತೆ ಒಂದು ಅಕ್ಷರನ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ಅಂತ ಹೇಳ್ತಾರೆ ಸರ್. ಸಿದ್ದರಾಮಯ್ಯನವರು ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಳ್ತಾರೆ, ಆದ್ರೆ ಸಿದ್ದರಾಮಯ್ಯನವರೇ ಈ ರಾಜ್ಯಕ್ಕೆ ಏನ್ ಮಾಡಿದಾರೆ, ಈಗ ಏನೇನು ಕೊಟ್ಟಿದ್ದಾರೆ ಹೇಳ್ಬಿಡಲಿ. ಎಮ್ ಎಲ್ ಎ ಅಲ್ಲಪ್ಪ, 224 ಜನ ಎಮ್ ಎಲ್ ಎ ಅವರು ಅವ್ರ ಕ್ಷೇತ್ರಕ್ಕೆ ಎಮ್ ಎಲ್ ಎಗಳು 50-50 ಲಕ್ಷ ಕೊಟ್ಟಿರೋದು ಬಿಟ್ರೆ ವಿಧಾನಸಭೆ 224 ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಹೇಳಿ ನೋಡೋಣ. ಆ ಯಾರು ಸಂಪೂರ್ಣ ಕೊಟ್ಟಿದ್ದೀವಿ ಜಿ ಎಸ್ ಟಿ ಅಂತ ಹೇಳಿದ್ದಾರೆ ಅವರೇ ಶ್ವೇತ ಪತ್ರದಲ್ಲಿ ಹೇಳಿದ್ದಾರೆ, ಅಲ್ಲೇ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕಿರಲಿ, ರಾಜ್ಯದ ಬೇರೆ ಎಲ್ಲಾ ರಾಜ್ಯಗಳು ಕೂಡ ಕೊಡಬೇಕಾದಂಥದ್ದನ್ನ ಕೊಡಲೇಬೇಕು, ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು. ನಮ್ಮ ರಾಜ್ಯಗಳಿಗೆ ಕಾನೂನುಬದ್ಧವಾಗಿ ತಲಾನುದಾನ ಏನು ಕೊಡಬೇಕು ಅದನ್ನು ಕಡ್ಡಾಯ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು ಕೇಳ್ತೇವೆ. ಅವರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ, ಆನೆಸ್ಟಾಗಿ ಹೇಳ್ತಾ ಇದ್ದೇವೆ, ವೈಟ್ ಪೇಪರ್ ಉಡಿಸಿದ್ದೇವೆ ಅಂತೇಳಿ ಆ ಮೂಲಕ ಅವರು ಹೇಳ್ತಾ ಇದ್ದಾರಲ್ಲ. ನಾನೇ ಅಭ್ಯರ್ಥಿ ಆಗಲಪ್ಪ, ಎಮ್ ಎಲ್ ಎ ಇದ್ದೀನಿ ಈಗ ನಾನು. ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥವಾದ ನಾಯಕರಿದ್ದಾರೆ, ಆದರೆ ಅವರೊಬ್ಬರೇ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ. ಅವ್ರನ್ನ ಮಾಡ್ತೀವಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅವ್ರ ಕೈಲಿ ಆಗಲ್ಲ, ರಾಹುಲ್ ಗಾಂಧಿನೇ ಸೂಕ್ತ ಪ್ರಧಾನಮಂತ್ರಿಗೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಪಕ್ಷದ ನಾಯಕರೇ ಹೇಳ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಆಗಬೇಕು ಅಂತಕ್ಕಂಥ ಘೋಷಣೆಯನ್ನು ಕರ್ನಾಟಕ ರಾಜ್ಯದಿಂದನೇ ರಾಜ್ಯದಲ್ಲಿ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಾಯಕರೇ ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಖರ್ಗೆ ಅವ್ರನ್ನ. ಆದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ, ನಮ್ಮ ರಾಜ್ಯದ ನಾಯಕರು ದೇವೇಗೌಡರು ಆಗಲಿಲ್ವೇ, ಖರ್ಗೆ ಅವರು ಆದರೆ ನಾವು ಸಂತೋಷ ಪಡಲ್ವೇ? ನಾವು ಸಂತೋಷ ಪಡ್ತೀವಿ, ನೋಡ್ತಾ ಇದ್ದೀರಲ್ಲ ಏನಾಗ್ತಾ ಇದೆ ಅಂತೇಳಿ, ಐ ಎನ್ ಡಿ ಎ ಕಳ್ಸ್ಕೊಂಡು ಹೋಗ್ತಾ ಇದೆಯಲ್ಲ, ಐ ಎನ್ ಇನ್ನು ಉಳ್ಕೊತದೋ ಏನೋ ಗೊತ್ತಿಲ್ಲ, ಐ ಎನ್ ಡಿ ಬತ್ತು ಉಳ್ಕೊತದೋ ಐ ಎನ್ ಎ ಉಳ್ಕೊತದೋ ಎಷ್ಟು ಕೊಡ್ಕೋದೋ ಗೊತ್ತಿಲ್ಲ. ಜಿ ಪರಮೇಶ್ವರ್ ಅವರು ಕೂಡ ಇದೇ ಆರೋಪ ಮಾಡಿದ್ರು, ನನ್ನನ್ನ ಸಿಎಂ ಆಗಕ್ಕೆ ತಡೆದ್ರು ಅಂತೇಳಿ. ಯಾರು? ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ರು ಅವರು ಕೂಡ. ಹೌದು ಹೌದು, ವ್ಯವಸ್ಥಿತವಾಗಿ ದಲಿತರನ್ನ ತುಳಿಯುವಂತ ಈಗಲೂ ಅವರೇ ಹೇಳಿರೋದು, ರಾಹುಲ್ ಗಾಂಧಿ ಆಗ್ಬೇಕು ಅಂತ ಅವರೇ ಹೇಳಿರೋದು. ಅವ್ರು ದಲಿತರಾಗಬೇಕು ಅಂತೇಳಿ ಯಾವ ಥರ ಬಿಟ್ಕೊಟ್ಟಿದಾರ? ಪರಮೇಶ್ವರ್ ಅಧ್ಯಕ್ಷರಾಗಿ ನೀವು ಹೇಳದಂಗೆ ಆಗ್ತಾರಂತ ಹೇಳಿ ಬಂದಿತ್ತು, ಎಲ್ಲಾದರೂ ಸೋಲಿಸಿದ್ರು ಹಂಗೆ. ನಾವೀಗ ಲೋಕಸಭಾ ವಿಷಯದ ಬಗ್ಗೆ ಮಾತ್ರನೇ ನಾವು ತೀರ್ಮಾನ ಕೈಗೊಳ್ತಾ ಇರ್ತಕ್ಕಂಥದ್ದು, ಉಳಿದ ವಿಚಾರಗಳು ಲೋಕಸಭೆ ಮುಗಿದ ಮೇಲೆ ನಿರ್ಣಯಗಳಾಗ್ತವೆ. ಇನ್ನೊಂದು, ರಾಜ್ಯ ರಾಜಕಾರಣದಲ್ಲಿ ಈ ಸರ್ಕಾರ ಬಿದ್ದು ಹೋಗುತ್ತಾ ಮೈತ್ರಿ ಸರ್ಕಾರ ಬರುತ್ತೆ ಮತ್ತೆ ಅಂತ ಆ ಚರ್ಚೆಗಳು ನಡೆದವು. ನೀವೇ ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಓಪನ್ ಆಗಿ ಏನು ಹೇಳ್ತಾ ಇದ್ದಾರೆ, ಯಾವ್ಯಾವ ಶಾಸಕರು ಬಿಚ್ಚೇಳ್ಬೇಕೆ, ನೇರವಾಗಿ ಜನತಾ ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಲಿ ಅಂತ ಹೇಳ್ತಾರೆ. ಒಳಗಡೆ ಏನೇನು ನಡೀತದೆ ಗೊತ್ತು, ಒಂದು ಚೇರ್ಮನ್ಗಳನ್ನ ಅನೌನ್ಸ್ ಮಾಡೋಕ್ಕೆ ಪದಾಧಿಕಾರಿಗಳು ಮಾಡಿದ್ವಿ ಅಂದರು, ಮಾಡೋಕ್ಕಾಗಿಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಅವ್ರ ಭಾರದಿಂದ ಅವರ ಭಾರದಿಂದ ಕುಸಿಬೇಕೇ ಹೊರತು ನಾವ್ಯಾರು ಕೂಡ ತೆಗಿತಕ್ಕಂಥ ಪ್ರಯತ್ನಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ತೆಗೆದವ್ರು ಯಾರು? ಕುಮಾರಸ್ವಾಮಿ ತೆಗೆದವ್ರು ಯಾರು? ಯಾವ ಕಾಂಗ್ರೆಸ್ನವರು ದೇವೇಗೌಡರು ಮನೆಗೆ ಓಡ್ ಬಂದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರೆಲ್ಲ ಆಗಬೇಕು ಅಂತ ಮಾಡಿದ್ರು, ಅವರೇ ಬಿ ಜೆ ಪಿ ಕಳಿಸ್ಬಿಟ್ಟು ತೆಗೆದ್ರು. ಹಂಗಾಗ್ಬೋದು ಅಷ್ಟೇ. ಸಹಕಾರ ಕ್ಷೇತ್ರಕ್ಕೆ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ, ಚುನಾವಣಾ ಆಯೋಗ ರದ್ದು ಮಾಡ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ 3-3
ನಾಮನಿರ್ದೇಶನಗಳನ್ನು ಒಂದು OBC ಒಂದು ಮಹಿಳೆ ಒಂದು SC ಅಥವಾ ST ಮಾಡ್ತಕ್ಕಂಥ ನಿರ್ಣಯವನ್ನು ಕ್ಯಾಬಿನೆಟ್ಟಲ್ಲಿ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಯಾರಾದರೂ ಈಗ ಹೇಳಕ್ಕಾಯ್ತದ ಸರ್ಕಾರ ಬಿದ್ದೋಯ್ತದೆ ಇಲ್ಲ 5 ವರ್ಷ ಇರ್ತದೆ ಎರಡು ಹೇಳಕ್ಕಾಗಲ್ಲ. ನಮಗೆಲ್ಲ ಬೀಳುತ್ತೆ ಅನ್ಸೋನು ಇಲ್ಲ, ಇಲ್ಲ 5 ವರ್ಷ ಉಳಿಯುತ್ತೆ ಅನ್ನೋದು ಕಾಣಲ್ಲ, ಎರಡು ಗೊತ್ತಾಗಲ್ಲ. ಈಗ ನಮ್ಮ ಭಾಗದಲ್ಲಿ ಹನುಮಂತಪ್ಪ ಅಲ್ಕೋಡು ಕಾರ್ಯಾಧ್ಯಕ್ಷರು, ವೀರಭದ್ರಪ್ಪ ಅಲ್ಲರ್ವಿ ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಗೌಡರು ಹಾವೇರಿ ಜಿಲ್ಲಾಧ್ಯಕ್ಷರು, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹನುಮಂತಪ್ಪ ಅಲ್ಕೋಡು, ಗುರುರಾಜ್ ಹುಣಸೆ ಮರದ್ ನಾಯಕರು, ಗುರುರಾಜ್ ಹುಣಸೆ ಮರದ್ದು ಸಹನಾಯಕರಾಗಿ ಕಲ್ಲಪ್ಪ ನಾಗಪ್ಪ ಗದ್ದಿ ಸಹನಾಯಕರು, ವೀರಪ್ಪ ಹಾಲರ್ವಿ ವೀರಭದ್ರಪ್ಪ ಹಾಲರ್ವಿ ಸಹನಾಯಕರು, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಂಜುನಾಥ್ ಎಸ್ಗೌಡ ನಾಯಕರು, ಶಂಕರ್ ಟಿ ಬಾಳೆಕಾಯಿ ಸಹನಾಯಕರು, ಮುಕ್ತಮ್ ಸಾಬ್ ಮುದೋಳ ಸಹನಾಯಕರು, ವೆಂಕನಗೌಡ ಆರ್ ಗೋವಿಂದೇಗೌಡರು ಸಹನಾಯಕರು, ನಾಡಗೌಡರು ಕಾರ್ಯಾಧ್ಯಕ್ಷರು, ಅಲ್ಪ ಇದು ಸೆಕ್ರೆಟರಿ ಜನರಲ್ ಈ ಭಾಗದಲ್ಲಿ. ಧನ್ಯವಾದಗಳು ನಿಮಗೆಲ್ಲ, ಒಳ್ಳೇದಾಗಲಿ. ಸಾರಿ 15 ನಿಮಿಷ ಲೇಟ್ ಆಗೋಯ್ತು, ನೀವು ಊಟ ಮಾಡಿ, ಊಟ ಇಲ್ಲೇ ಮಾಡಿಸ್ಬೋಯ್ತಲ್ಲ, ನಾನು ನೋಡ್ಕೊತೀನ. ನಮ್ಮ ಫ್ರೆಂಡ್ ಗುರುರಾಜ್ ಭಾಳ ವರ್ಷದಿಂದ ನನ್ನ ಫ್ರೆಂಡು. ಎಂತ ಬಾಂಬ್ ಹಾಕ್ತೀಯ ಎಲ್ಲ ಉಪ. ಎಲ್ರಿಗೂ ನಮಸ್ಕಾರ. ನೋಡ್ತಾ ಇದ್ದೀವಿ ನಮ್ಮ ಲೀಡರ್ಗಳು ಯಾಕೋ ಮನ್ಸು ಮಾಡ್ತಾ ಇಲ್ಲ, ನಾಯಕರುಗಳು ಈ ಕಡೆ ಒಂದಾರು ತಗೋಬೇಕು ಅಂತ ಮಾತಾಡ್ತಾ ಇದ್ದೀವಿ, ಯಾಕೋ ಅವ್ರುಗಳು ಮನ್ಸು ಮಾಡ್ತಾ ಇಲ್ಲ. ಆಗಲಿಕ್ಕೆ ಮಾಡಲಿಕ್ಕೆ ಮುಖಂಡರುಗಳು ನೀವು ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ನಡ್ಕೊಂಬಂದು ನೀವು ಹೇಳ್ತಿರೋದು ಸತ್ಯ ಇದೆ, ನಡ್ಕೊಂಬಂದಿದೆ, ಇನ್ಮೇಲೆ ಸರಿಪಡಿಸ್ತೀವಿ, ಬಿಡಲ್ಲ ಸರಿಪಡಿಸ್ತೀವಿ. ಆಗಿದೆನ ಇಲ್ಲ ಅಂತ ಹೇಳೋದು, ಬೇರೆಯವ್ರ ಥರ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳೋದಿಲ್ಲ, ಸತ್ಯ ಒಪ್ಕೋತೀನಿ ನಾನು, ನೀವು ಹೇಳ್ತಾರ ಸತ್ಯ ಒಪ್ಕೊಳ್ತೀನಿ. ನಿಮ್ಗೆ ಆಸೆ ಇದೆ ಚೆನ್ನಾಗಿ ಆಗಬೇಕು ಅಂತ ಮಾಡೋಣ. ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೆಲ್ಲರೂ ಕೂಡ ಹಾರ್ದಿಕ ಸುಸ್ವಾಗತ ಬಯಸ್ತೇನೆ. ನಾನು ಆಗಲೇ ಬಂದಿದ್ದೆ, ಇವರು ಒಂದು 15 ನಿಮಿಷ ಆಗಲಿ ಅಂತೇಳಿ ನಾನು ರೂಮಿಗೆ ಕಳಿಸ್ಬಿಟ್ರು, ಹಂಗಾಗಿ ಸಾರಿ ಸ್ವಲ್ಪ ಒಂದು 15 ನಿಮಿಷ ವಿಳಂಬ ಆಗಿದೆ. ಇವತ್ತು ಧಾರವಾಡದಲ್ಲಿ ಒಂದು ಸಹಕಾರಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಹಕಾರ ಸಂಘಗಳ ರಾಷ್ಟ್ರ ಮಟ್ಟದ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದೆ. ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರು 5 ಜನ, ಹಿರಿಯ ಉಪಾಧ್ಯಕ್ಷರು 4 ಜನ, ಉಪಾಧ್ಯಕ್ಷರು 7 ಜನ, ಮಹಾಪ್ರಧಾನ ಕಾರ್ಯದರ್ಶಿಗಳು 1, ನಾಡಗೌಡರು ಖಜಾಂಚಿಯವರು 1, ಪ್ರಧಾನ ಕಾರ್ಯದರ್ಶಿಗಳು 10, ಕಾರ್ಯದರ್ಶಿಗಳು 10. ಈ ರೀತಿ ರಾಜ್ಯಾದ್ಯಂತ ಅನೌನ್ಸ್ ಮಾಡಿದೆ. ಮತ್ತು 28 ಲೋಕಸಭಾ ಚುನಾವಣೆಗಳಿಗೂ ಕೂಡ ಉಸ್ತುವಾರಿಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಬರ್ತಕ್ಕಂಥ
ಲೋಕಸಭಾ ಚುನಾವಣೆಯಲ್ಲಿ ಸಜ್ಜಾಗ್ತಕ್ಕಂಥದ್ದನ್ನು ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನಿರ್ಣಯ ಮಾಡಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ನಾವು ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ತವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಿಮ್ಗೆ ಗೊತ್ತಿರೋ ರೀತಿ ಒಂದು ರೌಂಡು ಪಕ್ಷದ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ವಿ. ಈಗ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಕಮಿಟಿಗಳನ್ನು ತಾಲೂಕು ಮಟ್ಟದ ಘಟಕಗಳನ್ನು ರಚನೆ ಮಾಡ್ತೇವೆ. ಪ್ರತಿನಿತ್ಯ ಪಕ್ಷದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲ, ಹೋದ ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಈಗ ನಾವು ಒಂದು ಆರು ತಿಂಗಳಲ್ಲಿ ಮೂರ್ನಾಲ್ಕು ತಿಂಗಳಲ್ಲಿ ಬಂದು ನಾನು ಕೋರ್ ಕಮಿಟಿ ಅಧ್ಯಕ್ಷ ಆದಮೇಲೆ ಸಮಾವೇಶಗಳನ್ನು ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪಕ್ಷ, ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ 6 ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ. ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಉತ್ತರ, ಬೆಂಗಳೂರು ನಾರ್ತು, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ. ನಮ್ಮ ನಾಯಕರುಗಳಿಗೆ ಅಷ್ಟು ಕ್ಷೇತ್ರಗಳಲ್ಲಿ ಕೇಳಿ ಅಂತ ಹೇಳಿದ್ದೀವಿ. ಅಲ್ಲಿ ಅವರು ಒಂದು ಎರಡು ವ್ಯತ್ಯಾಸ ಆಗ್ಬೋದು ಅವರಲ್ಲಿ, ಅಷ್ಟು ಕ್ಷೇತ್ರಗಳಲ್ಲಿ ಯಾವ್ದು ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿದ್ವಿ ನಾವು. ಕಡ್ಡಾಯ ಅಂತಿಲ್ಲ, ನಮ್ಮ ಅಪೀಲು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷ ಗಟ್ಟಿಯಾಗಿರೋ ಕಡೆ ನಾವು ಕೇಳಿದ್ದೇವೆ. ಸುಮಲತಾ ಏನು, ಸುಮಲತಾ ಅವ್ರು ಯಾವ ಪಾರ್ಟಿಯಿಂದ ಆಯ್ತಾರೆ? ಅಲ್ಲಪ್ಪ, ಯಾವ ನೀವು ಹೇಗೆ ನೀವು ಕೇಳ್ತಾ ಇರೋ ಪ್ರಶ್ನೆ ಈಗ ಪಕ್ಷೇತರ ಅಲ್ಲಲ್ಲಪ್ಪ, ಕೇಳದಕ್ಕೆ ಕೇಳ, ನೀವು ಪಕ್ಷೇತರ ಇದ್ದಾರೆ ಈಗ. ಈಗ ನೆಕ್ಸ್ಟ್ ಈ ಪಕ್ಷೇತರ ನಿಲ್ತಾರ? ಈಗ ಅವರು ಕೂಡ ಸುಮಲತಾ ಅವರು ಈ ಹಿಂದೆನೆ ಘೋಷಣೆ ಮಾಡಿದ್ರು, ನಾನು ಬಿಜೆಪಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಈಗ ಒಂದು ಬಿಜೆಪಿ ಅವರು ಸುಮಲತಾ ಕೊಡ್ತಾರ ಅಂತ ಒಂದು ಚರ್ಚೆ. ನೀವು ಮಂಡ್ಯ ಟಿಕೆಟ್ ಗೆ ನೀವೇನಾದ್ರೂ ಬೇಡಿಕೆ, ಕುಮಾರಣ್ಣ ಅವ್ರು ನಿಲ್ತಾರೋ, ನಿಖಿಲ್ ಅವ್ರು ನಿಲ್ತಾರೋ? ನಾನು ಮೊದಲು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಅವ್ರು ಪಕ್ಷೇತರ ಅಭ್ಯರ್ಥಿನ? ಪಕ್ಷೇತರ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದರು, ಈಗ ಯಾವ ಪಕ್ಷದಿಂದ ನಿಲ್ತಾರೆ? ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಸುಮಲತಾ ಅವರು ನಾರಾಯಣ ಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ, ಈಗ ನಾರಾಯಣ ಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಹೋಗಿದ್ದಾರೆ. ಇವರು ಅಲ್ಲೇ ಹೋದ್ರೂ ಆಶ್ಚರ್ಯ ಇಲ್ಲ. ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ, ಅವರು ಕೊಟ್ಟರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ. ನಮಗೇನು ಬೆಂಗಳೂರು ನಾರ್ತ್ ಕೊಡಿ, ಮಂಡ್ಯಕ್ಕೆ ಬದಲ ಬೆಂಗಳೂರು ನಾರ್ತ್ ಕೊಡಿ ಅಷ್ಟೇ. ಈಗ ಇವರೇ ನಮಗೇನು ಅನುಮಾನ ಬಂದಿದೆ ಅಂದರೆ ನಾರಾಯಣ ಗೌಡರು ಅವರು ಜೊತೆಯಲ್ಲಿದ್ದಾರೆ. ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದರು ನಾರಾಯಣ ಗೌಡರು,
ಮಂತ್ರಿ ಆಗಿದ್ದರು ಸುಮಲತಾ ಅವರು ಎಲ್ಲ ನೆನ್ನೆವರೆಗೂ ನೋಡಿದರೆ ಫೈಟ್ ಮಾಡಿದರು. ಈಗ ನಾರಾಯಣಗೌಡರು ಆಗಲೇ ಹೋಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಮನೇಲಿ ಹೋಗಿ ಕೂತವ್ರೆ, ಅದರ್ಥ ಇವರು ಹೋಗ್ಬೋದು ಅಂತ ನಮಗೆ. ಹೋಗದೆ ಬಿಜೆಪಿಲಿ ತಗೊಂಡ್ರು ನಾವು ಸ್ವಾಗತ ಮಾಡ್ತೀವಿ. ಸುಮಲತಾ ಅವ್ರಿಗೆ ನಾವು ವಿರೋಧ ಇಲ್ಲ, ಅಥವಾ ಅವ್ರು ನಿಲ್ತಾರೆ ಅಂತೇಳಿ ನಾವು ಪೈಪೋಟಿ ಮಾಡಬೇಕು ಅಂತಿಲ್ಲ. ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣ್ಣ ನಿಲ್ಲಿಸ್ಬೇಕು ಅಂತಲೂ ಇಲ್ಲ. ಇದು ಯಾವುದು ನಮ್ಮಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದಮೇಲೆ ಅವ್ರು ಯಾವ್ದು ತಗೊಳ್ತಾರೆ ಅದರಲ್ಲಿ ನಾವಿಲ್ಲ. ನಾವು ತಗೊಳ್ಳೋದ್ರಲ್ಲಿ ಅವ್ರ ಅಭ್ಯರ್ಥಿ ಇರೋದಿಲ್ಲ. ಮತದಾರರು ಎಲ್ಲರೂ ಕೂಡ ಒಟ್ಟಾಗಿ ಗೆಲ್ಲಿಸ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ. ಯಾರು ಗೌಡ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು. ಕುಮಾರಸ್ವಾಮಿ ಅವ್ರು ನಿಂತರೆ ಇಬ್ಬರು ಆಗ್ತಾರೆ. ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ ಅಷ್ಟೇ. ಇಲ್ಲ, ಅವರೇನು ತೀರ್ಮಾನ ಮಾಡಿಲ್ಲ. ನಿಲ್ಲಬೇಕು ಅವ್ರನ್ನ ರಾಜ್ಯದಾದ್ಯಂತ. ನೀನು ಯುವ ಜನತಾಳದ ಅಧ್ಯಕ್ಷ ಆಗಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಮನೇಲಿ ಕೂರಬಾರ್ದು. ರಾಜ್ಯದಾದ್ಯಂತ 28 ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂತೇಳಿ ಒಂದೊಂದು ಜಿಲ್ಲೆ ಒಂದೊಂದು ಕಡೆಯಿಂದ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಎಲ್ಲ ಬೇಕು ಅಂತ ಕೇಳಿದ್ರು, ಅದಕ್ಕೆ ಎಲ್ಲ ಕಡೆ ಹೋಗಬೇಕು ಅಂತ ಹೇಳಿದ್ದೇವೆ. ಈಗ ಅದಕ್ಕೋಸ್ಕರನೇ ನಮ್ಮೆಲ್ಲ ಇಲ್ಲಿರ್ತಕ್ಕಂಥ ಮುಖಂಡರುಗಳನ್ನೆಲ್ಲರೂ ಕೂಡ ಕಮಿಟಿ ಮಾಡಿ ಆರ್ಗನೈಸ್ ಮಾಡಿದ್ದೀವಿ. ಈಗ 4 ವಿಭಾಗಗಳಲ್ಲಿ ನಾವು ಈ ಮಾರ್ಚ್ ತಿಂಗಳಲ್ಲಿ, ಏಪ್ರಿಲ್ ಮೇ ಚುನಾವಣೆ ನಡೀಬೋದು, ಮಾರ್ಚ್ ತಿಂಗಳಲ್ಲಿ 4 ವಿಭಾಗ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು, ತಾಲೂಕು ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳ ಸಮಾವೇಶವನ್ನು ಮಾಡ್ತೇವೆ. ಎಚ್ ಡಿ ಕುಮಾರಸ್ವಾಮಿ ಅವರು ಭಾಗವಹಿಸ್ತಾರೆ, ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಭಾಗವಹಿಸ್ತಾರೆ, ಕೋರ್ ಕಮಿಟಿ ಎಲ್ಲ ಸದಸ್ಯಗಳ ಮುಖಂಡರು ಭಾಗವಹಿಸಿ 4 ವಿಭಾಗದಲ್ಲಿ 4 ಸಭೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ನಮ್ಮಲ್ಲಿ ಈಗಾಗಲೇ 6 ತಿಂಗಳಿಂದ ಈಚೆಗೆ ಯಾರೂ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ ಹೊರತು ವಿರೋಧ ಮಾಡ್ತಾ ಇಲ್ಲ. ಕಾರಣ ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕಾಂಗ್ರೆಸ್ ಅನ್ನೋರ್ದು ಏನು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾವುದೇ 1 ರೂಪಾಯಿ ನೀರಾವರಿಗಾಗಲಿ ಅಭಿವೃದ್ಧಿಗಾಗಲಿ ಬರಗಾಲದಲ್ಲಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ 2000 ಕೊಡ್ತೀವಿ ಅಂದರು. 2000 ಕೂಡ ಯಾವುದೇ ರೈತರು ಕೂಡ ತಲುಪ್ತಾ ಇಲ್ಲ. ನರೇಂದ್ರ ಮೋದಿಯವರು ಕೊಡ್ತಾ ಇರ್ತಕ್ಕಂಥ 6000 ರೂಪಾಯಿ ಮಾತ್ರ ಸಲೀಸಾಗಿ ಹೋಗ್ತಾ ಇದೆ ಎಲ್ರಿಗೂ, ಯಾವುದೇ ಕಾಂಪ್ಲಿಕೇಟೆಡ್ ಇಲ್ಲ. ಇವ್ರ 5 ಗ್ಯಾರಂಟಿ ಪ್ರೋಗ್ರಾಮ್ಗಳು ಕೂಡ ಅವ್ರು ಕೊಡ್ತಕ್ಕಂಥ 2000 ಮಹಿಳೆಗಳೆಲ್ಲ ಜಿಜ್ಞಾಸೆ ಉಟ್ಕೊಂಡಿದೆ, ಅದೆಲ್ಲರೂ ಕೂಡ ತಲುಪಿಸ್ತಕ್ಕಂಥ ಕೆಲಸನೂ ಕೂಡ ಯಶಸ್ವಿಯಾಗಿ ಆಗಿಲ್ಲ. ಇದೆಲ್ಲ ನೀವು ಕೂಡ ನೋಡ್ತಾ ಇದ್ದೀರಿ. ಈ ಕಾಂಗ್ರೆಸ್ಸನ್ನು ನಾವು ಒಟ್ಟಾಗದೆ ಹೋದರೆ, ನರೇಂದ್ರ ಮೋದಿ ಪ್ರಧಾನಿ ಆಗಬೇಕಾದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಬೇಕು, ಮುಂದಿನ ವಿಧಾನಸಭೆಯಲ್ಲೂ ಕೂಡ ನಾವು ಒಟ್ಟಾಗಿ ಹೋಗಬೇಕು, ಈ ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ಎಲ್ಲೂ ಯಾರ್ದು ಒಂದೇ ಒಂದು ವಿರೋಧ ಇಲ್ಲ. ಗೌಡರಿಗೆ ನೋಡಿಲ್ಲ, ಗೊತ್ತಿಲ್ಲ. ಅಲ್ಲಿ ನಡೆದಂಥ ರಾಮಂದ್ರ ಆಂಜನೇಯನ ಬಾವುಟಕ್ಕೋಸ್ಕರ, ಆಂಜನೇಯನ ಧ್ವಜಕ್ಕೋಸ್ಕರ ನಡೆದಂಥ ಗಲಾಟೆ, ಅಲ್ಲಿ ಆಂಜನೇಯನ ಟೆಂಪಲ್ ವತಿಯಿಂದ ಎಲ್ಲರೂ ಕೂಡ ಅದೇ ಕಲರು, ರಾಜ್ಯದಾದ್ಯಂತ ಆಂಜನೇಯನ ಸಮಾವೇಶಗಳು ಎಲ್ಲಿ ನಡೀತಾವೆ ಭಕ್ತರದ್ದು ನೋಡ್ತೀನಿ ನೀವು, ಅಲ್ಲೆಲ್ಲ ಒಂದೇ ಕಲರ್ ಇದೆ ರಾಜ್ಯದಲ್ಲಿ. ಅದು BJP ಚಿಹ್ನೆ ಅಲ್ಲ, BJP ಕಲರು ಅಲ್ಲ, ಅದು ಆಂಜನೇಯ ದೇವರ ದೇವಸ್ಥಾನದಿಂದ ಕೊಟ್ಟಿರ್ತಕ್ಕಂಥದ್ದನ್ನು ಆ ಭಕ್ತ ತಂದು ಹಾಕ್ತಾನೆ. ಆಂಜನೇಯನ ಭಕ್ತ ಆ ಊರು ಹುಡುಗ ತಂದು ಕುಮಾರಸ್ವಾಮಿ ಅವ್ರಿಗೆ ಹಾಕಿದ್ದಾನೆ. ಅದನ್ನು ಕೇಸರಿ ಇದು BJP ಅವ್ರದ್ದು ಅಂತ ಹೇಳಿದ್ರೆ ಹೊರತು, ತಪ್ಪಾಗಿ ಹೇಳಿದ್ರೆ ಹೊರತು ಅದನ್ನು, ಅದು BJPದಲ್ಲ, BJP ಸಿಂಬಲ್ ಇಲ್ಲ. ಈಗ ನಾವು ನೀವು ನೋಡ್ತೀರಿ, ಈ BSP ಅವರ ಸಮಾವೇಶಕ್ಕೆ ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ. ರೈತ ಸಂಘದಕ್ಕೆ ಹೋಗ್ತೀವಿ, ಅವರು ಒಂದು ಹಾಕ್ತಾರೆ. ಈ ನಾರಾಯಣಗೌಡರದಕ್ಕೆ ಒಂದು ಹೋಗ್ತೀವಿ, ಅವ್ರದ್ದು ಒಂದು ಹಾಕ್ತಾರೆ ಆಯಾ ಸಮಾವೇಶಗಳಲ್ಲಿ. ಅದರಿಂದ ಇದು BJP ಅವ್ರ ತತ್ವ
ಅವ್ರ ಸಿದ್ಧಾಂತ ಅವ್ರ ನೀತಿಗಳೇ ಬೇರೆ. ಜೆ ಡಿ ಎಸ್ ಪಕ್ಷದ ಸಿದ್ಧಾಂತ ಜಯಪ್ರಕಾಶ್ ನಾರಾಯಣ ಅವರು ಕಟ್ಟಿರ್ತಕ್ಕಂಥ ಈ ಪಕ್ಷ, ಅವ್ರ ಧ್ಯೇಯ ಧೋರಣೆಗಳೇನಿತ್ತು ಅದನ್ನೆಲ್ಲ ದೇವೇಗೌಡರು ಉಳಿಸ್ಕೊಂಡೇ ಬಂದಿದ್ದಾರೆ. ಅದನ್ನು ಉಳಿಸ್ಕೊಂಡು ಪಕ್ಷ ಕಟ್ತೇವೆ ಹೊರತು ಬಿ ಜೆ ಪಿ ಪಕ್ಷದ್ದು ಯಾವುದನ್ನು ಕೂಡ ನಮ್ಮ ಪಕ್ಷದೊಳಗೆ ಇಟ್ಕೊಂಡು ನಾವು ಮಾಡಲ್ಲ. ಅವ್ರ ತತ್ವ ಸಿದ್ಧಾಂತ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಜನತೆಗಳದ್ದು ನಮಗೆ. ಕುಮಾರಸ್ವಾಮಿಯವ್ರು ಮಾತ್ರ ಅಲ್ಲ ಸಿದ್ದರಾಮಯ್ಯನಿಗೂ ಹಾಕಿದ್ದಾರೆ, ಸಿದ್ದರಾಮಯ್ಯನವ್ರಿಗೂ ಹಾಕ್ತಾರೆ, ಯಡಿಯೂರಪ್ಪನವ್ರಿಗೂ ಹಾಕ್ತಾರೆ, ಕುಮಾರಸ್ವಾಮಿಗೂ ಹಾಕ್ತಾರೆ, ಅವರೆಲ್ಲ ಯಾರು ಹೋಯ್ತಾರೆ ಅವರೆಲ್ಲರಿಗೂ ಹಾಕ್ತಾರೆ. ಅದರಿಂದ ಅದು ತಪ್ಪು ಹೇಳ್ತಕ್ಕಂಥದ್ದು. ಸರ್, ಈಗ ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರಿ, ಕಾಂಗ್ರೆಸ್ ಅವರು ಇದ್ದಾಗ ಕಾಂಗ್ರೆಸ್ ಪರ ಮಾತಾಡ್ತಾರೆ, ಬಿಜೆಪಿ ಬಂದಾಗ ಕೇಸರಿ ಸಾಲ ಹಾಕ್ತಾರೆ. ಕೇಸರಿ ಸಾಲ ಹಾಕೇ ಇಲ್ಲ, ಕೇಸರಿ ಸಾಲ ಪ್ರಶ್ನೆನು ಇಲ್ಲ ನೋಡಪ್ಪ. ನಿಮ್ಗೆ ಹೇಳ್ತೀನಿ, ನಿಮ್ಗೆ ನಾವು ಒಂದು ನಮ್ಮ ಜನತಾ ದಳ ಚುನಾವಣೆಯಲ್ಲಿ ಪಕ್ಷ ಒಂದೇ ಒಂದ್ ಸೈಡ್ ಆರ್ ಎಸ್ ಎಸ್ ಬಗ್ಗೆ ಹಿಂದೂ ಕಾರ್ಯಕರ್ತರ ಬಗ್ಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಈಗ ಯಾಕೆ ಮಾತಾಡ್ತಾ ಇಲ್ಲ ಆರ್ ಎಸ್ ಎಸ್ ಬಗ್ಗೆ? ಆಗಿದ್ರೆ ಯಾರು ನಿಲುವಾಗಲೇ ಬಿಜೆಪಿ ಬಂದ ತಕ್ಷಣ ನಿಲುವು ಚೇಂಜ್ ಆಗಿದೆ? ನಮ್ದು ಯಾವುದೇ ನಿಲುವು ಚೇಂಜ್ ಆಗಿಲ್ಲ. ಅವ್ರ ಆರ್ ಎಸ್ ಎಸ್ ಬಗ್ಗೆ ಆಗಲಿ, ಬಿಜೆಪಿ ಪಕ್ಷದ ಬಗ್ಗೆ ಆಗಲಿ, ಪಕ್ಷದ್ದು ಅವ್ರ ಪಕ್ಷದ ಅವ್ರಿಗೆ, ನಮ್ಮ ಪಕ್ಷದ ನಮಗೆ, ನೀವು ನೋಡ್ತಾ ಇದ್ದೀರಿ. ಜನತಾಳ ಸಿದ್ಧಾಂತವೇ ಬೇರೆ, ರಾಜಕೀಯ ಕ್ಷೇತ್ರಗಳಲ್ಲಿ ರಾಜಕೀಯ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅನ್ನೋರು ಒಂದೇ ಕಾರಣದಿಂದ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ. ಯಾರ ಪರವಾಗಿ ಈಗ ಯಾವ್ದಾದ್ರು ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಡಿದಾಗ ಅದನ್ನು ನೇರವಾಗಿ ಹೇಳ್ತಕ್ಕಂಥದ್ದು ಅವರು ಮಾಡ್ತಾರೆ, ನಾವು ಕೂಡ ಮಾಡ್ತೇವೆ. ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ನೀವೇ ನೋಡಿದಿರಿ, ಈಗ ಬಿ ಜೆ ಪಿಯವರು ಕಾಂಗ್ರೆಸ್ಸವರು ಐ ಎನ್ ಡಿ ಎ ಮಾಡಿ ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಈಗೇನು ಮಾತಾಡ್ತವ್ರೆ? ನಿತೀಶ್ ಕುಮಾರ್ ಅವರು, ಮಮತಾ ಬ್ಯಾನರ್ಜಿ ಅವರು, ಅಖಿಲೇಶ್ ಯಾದವ್ ಅವರು ಎಷ್ಟು ಮಟ್ಟಿಗೆ ವೇದಿಕೆ ಬಂದರು, ಎಲ್ಲ ಐ ಎನ್ ಡಿ ಎಗೆ ಹೆಂಗೆ ಬಂದರು, ಬರೀ ದಳ ಮಾತ್ರ ಈ ರೀತಿ ತಪ್ಪು ಮಾಡುತ್ತಾ? ದಳ ಇದಕ್ಕೊಂದು ಇದು ಒಂದು ಪ್ರಾದೇಶಿಕ ಪಕ್ಷ, ನಿಮ್ಮದು ಬೆಂಬಲ ಇರಬೇಕು. ಪತ್ರಿಕಾ ಮಾಧ್ಯಮದವ್ರದ್ದು ಕೂಡ ಈ ಪಕ್ಷ ಉಳಿಸ್ಬೇಕು. ತತ್ವ ಸಿದ್ಧಾಂತ ಯಾವಾಗಲೂ ಬದಲಾಗಲ್ಲ. ಅನುದಾನದ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಕೇಂದ್ರ ನಮ್ಗೆ ಏನು ಅನುದಾನ ಕೊಡ್ತಿಲ್ಲ ಅಂತೇಳಿ. ಏನ್ ಸರ್ ಇದೆಲ್ಲ ಅನುದಾನ ಕೇಂದ್ರದವ್ರು ಕೊಡ್ತಿದಾರೋ ಇಲ್ವೋ? ಶ್ವೇತ ಪತ್ರ ಹೊರಡಿಸಿದ್ದಾರೆ. ಆರ್ಥಿಕ ಏನು ಸಲಹೆ ಆಯೋಗ ಇದೆ, ಅವ್ರು ಹೇಳಿದ್ದಾರೆ. ನೀವೇ ನೀವು ನೋಡ 15 ಹಣಕಾಸು ಯೋಜನೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಇದ್ರಿ ಅಂತ ಸಿದ್ದರಾಮಯ್ಯವ್ರಿಗೆ ಹೇಳಿದ್ದಾರೆ. ಅದು ಈಗ ಮುಗಿದಿದೆ, ಈಗ 16 ಪ್ರಾರಂಭ ಆಗುತ್ತಲ್ಲ, ಈಗ ನೀವು ಮನವಿ ಕೊಡಿ. ಅಲ್ಲೇನು ಆರ್ಥಿಕತೆಗೆ ಅನುಗುಣವಾಗಿ ನಾವು ಕೊಟ್ಟಿದ್ದೀವಿ ಹೊರತು ನಾವೇನು ಹೊಸದಾಗಿ ಮಾಡ್ತಕ್ಕಂಥದ್ದಲ್ಲ. ಪ್ರಧಾನಮಂತ್ರಿಯವರಾಗಲಿ ಹಣಕಾಸು ಮಂತ್ರಿ ಆಗಲಿ ಸ್ವತಂತ್ರವಾಗಿ ಕೊಡ್ತಕ್ಕಂಥದ್ದು ಏನು ಮಾಡಿಲ್ಲ. ಹಣಕಾಸಿನ ಆಯೋಗ ಏನು ಮಾಡಿದೆ, ಅಷ್ಟನ್ನು 100% ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಣಕಾಸಿನ ಆಯೋಗ ಅದಕ್ಕೆ ಹಣಕಾಸಿನ ಆಯೋಗಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ ಕೊಟ್ಬಿಟ್ಟಿದೆ, ಅದನ್ನ ಇವ್ರು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ, ಅದ್ರ ಪ್ರಕಾರನೇ ನಡಿಬೇಕು. ಅಷ್ಟನ್ನು ಪೂರ್ಣ ಕೊಟ್ಟಿದೀವಿ, ಜಿ ಎಸ್ ಟಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳೋರಲ್ಲ, ಈಗ ಹೇಳೋರಲ್ಲ. ಯಾರು ಸಿದ್ದರಾಮಯ್ಯನವರು ಹೇಳ್ತಾರೆ? ಆದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಈಗ ಏನೇನು ಕೊಟ್ಟಿದ್ದಾರೆ ಹೇಳಿ. ಎಮ್ ಎಲ್ ಎ ಅಲ್ಲಪ್ಪ, 224 ಜನ ಎಮ್ ಎಲ್ ಎವ್ರೆ ಅವ್ರ ಕ್ಷೇತ್ರಕ್ಕೆ ಎಮ್ ಎಲ್ ಎಗಳು 50 ಕೊಟ್ಟಿರೋದ್ ಬಿಟ್ರೆ ವಿಧಾನಸಭೆ 224 ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಹೇಳಿ ನೋಡೋಣ. ಹಾ,
ಯಾರು ಸಂಪೂರ್ಣ ಕೊಟ್ಟಿದ್ದೀವಿ ಜಿ ಎಸ್ ಟಿ ಅಂತ ಹೇಳಿದ್ದಾರೆ. ಅವರೇ ಶ್ವೇತ ಪತ್ರದಲ್ಲಿ ಹೇಳಿದ್ದಾರೆ, ಅಲ್ಲೇ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕಿರಲಿ, ರಾಜ್ಯದ ಬೇರೆ ಎಲ್ಲ ರಾಜ್ಯಗಳು ಕೂಡ ಕೊಡಬೇಕಾದಂಥದ್ದನ್ನು ಕೊಡಲೇಬೇಕು, ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು. ನಮ್ಮ ರಾಜ್ಯಗಳಿಗೆ ಕಾನೂನುಬದ್ಧವಾಗಿ ತಲಾನುದಾನ ಏನು ಕೊಡಬೇಕು ಅದನ್ನು ಕಡ್ಡಾಯ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಅವರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ, ಆನೆಸ್ಟಾಗಿ ಹೇಳ್ತಾ ಇದ್ದೇವೆ, ವೈಟ್ ಪೇಪರ್ ಉಡಿಸಿದ್ದೇವೆ ಅಂತೇಳಿ ಆ ಮೂಲಕ ಅವರು ಹೇಳ್ತಾ ಇದ್ದಾರಲ್ಲ. ನಾನೇ ಅಭ್ಯರ್ಥಿ ಆಗಲಪ್ಪ, ಎಮ್ ಎಲ್ ಎ ಇದ್ದೀನಿ ಈಗ ನಾನು. ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥವಾದ ನಾಯಕರಿದ್ದಾರೆ, ಆದರೆ ಅವರೊಬ್ಬರೇ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ. ಅವ್ರನ್ನ ಮಾಡ್ತೀವಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅವ್ರ ಕೈಲಿ ಆಗಲ್ಲ, ರಾಹುಲ್ ಗಾಂಧಿನೇ ಸೂಕ್ತ ಪ್ರಧಾನಮಂತ್ರಿಗೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಪಕ್ಷದ ನಾಯಕರೇ ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಆಗಬೇಕು ಅಂತಕ್ಕಂಥ ಘೋಷಣೆಯನ್ನು ಕರ್ನಾಟಕ ರಾಜ್ಯದಿಂದನೇ, ರಾಜ್ಯದಲ್ಲಿ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಾಯಕರೇ ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಖರ್ಗೆ ಅವ್ರನ್ನ. ಆದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ, ನಮ್ಮ ರಾಜ್ಯದ ನಾಯಕರು ದೇವೇಗೌಡರು ಆಗಲಿಲ್ವೇ, ಖರ್ಗೆಯವರಾದರೆ ನಾವು ಸಂತೋಷ ಪಡಲ್ವೇ? ನಾವು ಸಂತೋಷ ಪಡ್ತೀವಿ, ನೋಡ್ತಾ ಇದ್ದೀರಲ್ಲ ಏನಾಗ್ತಾಯಿದೆ ಅಂತೇಳಿ. ಐ ಎನ್ ಡಿ ಎ ಕಳ್ಸ್ಕೊಂಡು ಹೋಗ್ತಾ ಇದೆಯಲ್ಲ, ಐ ಎನ್ ಇನ್ನು ಉಳ್ಕೊತದೋ ಏನೋ ಗೊತ್ತಿಲ್ಲ, ಐ ಎನ್ ಡಿ ಬತ್ತು ಉಳ್ಕೊತದೋ ಐ ಎನ್ ಎ ಉಳ್ಕೊತದೋ ಎಷ್ಟು ಉಳ್ಕೊತದೋ ಗೊತ್ತಿಲ್ಲ. ಜಿ ಪರಮೇಶ್ವರ್ ಅವರು ಕೂಡ ಇದೇ ಆರೋಪ ಮಾಡಿದ್ರು, ನನ್ನನ್ನ ಸಿಎಂ ಆಗಕ್ಕೆ ತಡೆದ್ರು ಅಂತ ಹೇಳಿ. ಯಾರು ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಮಾಡಿದ್ರು ಅವರು ಕೂಡ? ಹೌದು ಹೌದು, ವ್ಯವಸ್ಥಿತವಾಗಿ ದಲಿತರನ್ನು ತುಳಿಯುವಂತ ಈಗಲೂ ಅವರೇ ಹೇಳಿರೋದು, ರಾಹುಲ್ ಗಾಂಧಿ ಆಗಬೇಕು ಅಂತ ಅವರೇ ಹೇಳಿರೋದು. ಅವ್ರು ದಲಿತರಾಗಬೇಕು ಅಂತೇಳಿ ಯಾವ ಥರ ಬಿಟ್ಕೊಟ್ಟಿದ್ದಾರ? ಪರಮೇಶ್ವರ್ ಅಧ್ಯಕ್ಷರಾಗಿ ನೀವು ಹೇಳದಂಗೆ ಆಗ್ತಾರಂತ ಹೇಳಿ ಬಂದಿತ್ತು, ಎಲ್ಲಾದರೂ ಸೋಲಿಸಿದ್ರು ಹಂಗೆ. ನಾವೀಗ ಲೋಕಸಭಾ ವಿಷಯದ ಬಗ್ಗೆ ಮಾತ್ರನೇ ನಾವು ತೀರ್ಮಾನ ಕೈಗೊಳ್ತಾ ಇರ್ತಕ್ಕಂಥದ್ದು, ಉಳಿದ ವಿಚಾರಗಳು ಲೋಕಸಭೆ ಮುಗಿದ ಮೇಲೆ ನಿರ್ಣಯಗಳಾಗ್ತವೆ. ಇನ್ನೊಂದು, ರಾಜ್ಯ ರಾಜಕಾರಣದಲ್ಲಿ ಈ ಸರ್ಕಾರ ಬಿದ್ದು ಹೋಗುತ್ತಾ ಮೈತ್ರಿ ಸರ್ಕಾರ ಬರುತ್ತೆ ಮತ್ತೆ ಅಂತ ಆ ಚರ್ಚೆಗಳು ನಡೆದವು. ನೀವು ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಓಪನ್ ಆಗಿ ಏನು ಹೇಳ್ತಾ ಇದ್ದಾರೆ, ಯಾವ್ಯಾವ ಶಾಸಕರು ಬಿಚ್ಚೇಳ್ಬೇಕೆ, ನೇರವಾಗಿ ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಲಿ ಅಂತ ಹೇಳ್ತಾರೆ. ಒಳಗಡೆ ಏನೇನು ನಡೀತದೆ ಗೊತ್ತು. ಒಂದು ಚೇರ್ಮನ್ಗಳನ್ನ ಅನೌನ್ಸ್ ಮಾಡೋಕ್ಕೆ ಪದಾಧಿಕಾರಿಗಳು ಮಾಡಿದ್ವಿ ಅಂದರು, ಮಾಡೋಕ್ಕಾಗಿಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಅವ್ರ ಭಾರದಿಂದ ಅವರ ಭಾರದಿಂದ ಕುಸಿಬೇಕೇ ಹೊರತು ನಾವ್ಯಾರು ಕೂಡ ತೆಗಿತಕ್ಕಂಥ ಪ್ರಯತ್ನಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ತೆಗೆದವ್ರು ಯಾರು? ಕುಮಾರಸ್ವಾಮಿ ತೆಗೆದವ್ರು ಯಾರು? ಯಾವ ಕಾಂಗ್ರೆಸ್ನವರು ದೇವೇಗೌಡರ ಮನೆಗೆ ಓಡ್ ಬಂದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರೆಲ್ಲ ಆಗಬೇಕು ಅಂತ ಮಾಡಿದ್ರು, ಅವರೇ ಬಿ ಜೆ ಪಿ ಕಳಿಸ್ಬಿಟ್ಟು ತೆಗೆದ್ರು. ಹಂಗಾಗ್ಬೋದು ಅಷ್ಟೇ. ಸಹಕಾರ ಕ್ಷೇತ್ರಕ್ಕೆ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ. ಚುನಾವಣಾ ಆಯೋಗ ರದ್ದು ಮಾಡ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ ಮೂರು ನಾಮನಿರ್ದೇಶನಗಳನ್ನು, ಒಂದು ಓ ಬಿ ಸಿ, ಒಂದು ಮಹಿಳೆ, ಒಂದು ಎಸ್ ಸಿ ಅಥವಾ ಎಸ್ ಟಿ ಮಾಡ್ತಕ್ಕಂಥ ನಿರ್ಣಯವನ್ನು ಕ್ಯಾಬಿನೆಟ್ಟಲ್ಲಿ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಯಾರಾದರೂ ಈಗ ಹೇಳಕ್ಕಾಯ್ತದ ಸರ್ಕಾರ ಬಿದ್ದೋಯ್ತದೆ ಇಲ್ಲ 5 ವರ್ಷ ಇರ್ತದೆ, ಎರಡು ಹೇಳಕ್ಕಾಗಲ್ಲ. ನಮಗೆಲ್ಲ ಬೀಳುತ್ತೆ ಅನ್ಸೋನು ಇಲ್ಲ, ಇಲ್ಲ 5 ವರ್ಷ ಉಳಿಯುತ್ತೆ ಅನ್ನೋದು ಕಾಣಲ್ಲ, ಎರಡೂ ಗೊತ್ತಾಗಲ್ಲ. ಈಗ ನಮ್ಮ ಭಾಗದಲ್ಲಿ ಹನುಮಂತಪ್ಪ ಅಲ್ಕೋಡು ಕಾರ್ಯಾಧ್ಯಕ್ಷರು, ವೀರಭದ್ರಪ್ಪ ಅಲ್ಲರ್ವಿ ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಗೌಡರು ಹಾವೇರಿ ಜಿಲ್ಲಾಧ್ಯಕ್ಷರು, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹನುಮಂತಪ್ಪ ಅಲ್ಕೋಡು
ಗುರುರಾಜ್ ಹುಣಸೆ ಮಹಾರಾಜ್ ನಾಯಕರು, ಗುರುರಾಜ್ ಹುಣಸೆ ಮಹಾರಾಜ್ ಸಹನಾಯಕರಾಗಿ, ಕಲ್ಲಪ್ಪ ನಾಗಪ್ಪ ಗದ್ದಿ ಸಹನಾಯಕರು, ವೀರಪ್ಪ ಹಾಲರ್ವಿ, ವೀರಭದ್ರಪ್ಪ ಹಾಲರ್ವಿ ಸಹನಾಯಕರು, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಂಜುನಾಥ್ ಎಸ್ಗೌಡ ನಾಯಕರು, ಶಂಕರ್ ಟಿ ಬಾಳೆಕಾಯಿ ಸಹನಾಯಕರು, ಮುಕ್ತಂ ಸಾಬ್ ಮುದೋಳ ಸಹನಾಯಕರು, ವೆಂಕನಗೌಡ ಆರ್ ಗೋವಿಂದೇಗೌಡರು ಸಹನಾಯಕರು, ನಾಡಗೌಡರು ಕಾರ್ಯಾಧ್ಯಕ್ಷರು, ಅಲ್ಪ ಇದು ಸೆಕ್ರೆಟರಿ ಜನರಲ್ ಈ ಭಾಗದಲ್ಲಿ. ಧನ್ಯವಾದಗಳು ನಿಮಗೆಲ್ಲ, ಒಳ್ಳೇದಾಗಲಿ. ಸಾರಿ 15 ನಿಮಿಷ ಲೇಟ್ ಆಗೋಯ್ತು, ನೀವು ಊಟ ಮಾಡಿ, ಊಟ ಇಲ್ಲೇ ಮಾಡಿಸ್ಬೋಯ್ತಲ್ಲ, ನಾನು ಮಾಡ್ಕೊತೀನ. ನಮ್ಮ ಫ್ರೆಂಡ್ ಗುರುರಾಜ್ ಭಾಳ ವರ್ಷದಿಂದ ನನ್ನ ಫ್ರೆಂಡು. ಎಂತ ಬಾಂಬ ಎಲ್ಲ ಉಪ ರಾಯಚೂರ್ಗು ನೋಡ್ತಾ ಇದೀವಿ, ನಮ್ಮ ಲೀಡರ್ಗಳು ಯಾಕೋ ಮನ್ಸು ಮಾಡ್ತಾ ಇಲ್ಲ ನಾಯಕರುಗಳು. ಈ ಕಡೆ ಒಂದಾರು ತಗೋಬೇಕು ಅಂತ ಮಾತಾಡ್ತಾ ಇದೀವಿ, ಯಾಕೋ ಅವ್ರಗಳು ಮನ್ಸು ಮಾಡ್ತಾ ಇಲ್ಲ. ರಾಯಚೂರು ಆಗಲಿಕ್ಕೆ ಮಾಡಲಿಕ್ಕೆ ಮುಖಂಡರುಗಳು ನೀವು ಹೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ನಡ್ಕೊಂಬಂದು ನೀವು ಹೇಳ್ತಿರೋದು ಸತ್ಯ ಇದೆ, ನಡ್ಕೊಂಬಂದಿದೆ, ಇನ್ಮೇಲೆ ಸರಿಪಡಿಸ್ತೀವಿ, ಬಿಡಲ್ಲ ಸರಿಪಡಿಸ್ತೀವಿ. ಆಗಿದೆ ಇಲ್ಲ ಅಂತ ಹೇಳ, ಬೇರೆಯವ್ರ ಥರ ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಹೇಳೋದಿಲ್ಲ, ಸತ್ಯ ಒಪ್ಕೋತೀನಿ ನಾನು, ನೀವು ಹೇಳ್ತಾರ ಸತ್ಯ ಒಪ್ಕೊಳ್ತೀನಿ. ನಿಮ್ಗೆ ಆಸೆ ಇದೆ ಚೆನ್ನಾಗಿ ಆಗಬೇಕು ಅಂತ ಮಾಡೋಣ. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮದ ಸನ್ಮಿತ್ರರೆಲ್ಲರೂ ಕೂಡ, ಹಾರ್ದಿಕ ಸುಸ್ವಾಗತ ಬಯಸ್ತೇನೆ. ನಾನು ಆಗಲೇ ಬಂದಿದ್ದೆ, ಇವರು ಒಂದು 15 ನಿಮಿಷ ಆಗಲಿ ಅಂತೇಳಿ ನಾನು ರೂಮಿಗೆ ಕಳಿಸ್ಬಿಟ್ರು, ಹಂಗಾಗಿ ಸಾರಿ ಸ್ವಲ್ಪ ಒಂದು 15 ನಿಮಿಷ ವಿಳಂಬ ಆಗಿದೆ. ಇವತ್ತು ಧಾರವಾಡದಲ್ಲಿ ಒಂದು ಸಹಕಾರಿ ಪ್ರಾಥಮಿಕ ಸಹಕಾರಿ ಪತ್ತಿನ ಸಹಕಾರ ಸಂಘಗಳ ರಾಷ್ಟ್ರ ಮಟ್ಟದ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದೆ. ನಾವೆಲ್ಲರೂ ಕೂಡ ಪಕ್ಷದಲ್ಲಿ ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಕುಮಾರಸ್ವಾಮಿ ಅವರು ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಾಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ನಮ್ಮ ಕಾರ್ಯಾಧ್ಯಕ್ಷರು 5 ಜನ, ಹಿರಿಯ ಉಪಾಧ್ಯಕ್ಷರು 4 ಜನ, ಉಪಾಧ್ಯಕ್ಷರು 7 ಜನ, ಮಹಾಪ್ರಧಾನ ಕಾರ್ಯದರ್ಶಿಗಳು 1, ನಾಡಗೌಡರು ಖಜಾಂಚಿಯವರು 1, ಪ್ರಧಾನ ಕಾರ್ಯದರ್ಶಿಗಳು 10, ಕಾರ್ಯದರ್ಶಿಗಳು 10. ಈ ರೀತಿ ರಾಜ್ಯಾದ್ಯಂತ ಅನೌನ್ಸ್ ಮಾಡಿದೆ. ಮತ್ತು 28 ಲೋಕಸಭಾ ಚುನಾವಣೆಗಳಿಗೂ ಕೂಡ ಉಸ್ತುವಾರಿಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಸಜ್ಜಾಗ್ತಕ್ಕಂಥದ್ದನ್ನು ನಮ್ಮ ಪಕ್ಷದ ವತಿಯಿಂದ ರಾಜ್ಯ ಮಟ್ಟದ ಸಭೆಯನ್ನು ಕರೆದು ನಿರ್ಣಯ ಮಾಡಿ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ. ನಾವು ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ತವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ
ನಿಮ್ಗೆ ಗೊತ್ತಿರೋ ರೀತಿ ಒಂದು ರೌಂಡು ಪಕ್ಷದ ಕಾರ್ಯಕ್ರಮವನ್ನು ಮಾಡಿ ಹೋಗಿದ್ವಿ. ಈಗ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭಗಳಲ್ಲೂ ಕೂಡ ಎಲ್ಲ ಕಮಿಟಿಗಳನ್ನು, ತಾಲೂಕು ಮಟ್ಟದ ಘಟಕಗಳನ್ನು ರಚನೆ ಮಾಡ್ತೇವೆ. ಪ್ರತಿನಿತ್ಯ ಪಕ್ಷದ ಚಟುವಟಿಕೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಜನತಾಳ ಸಿದ್ಧಾಂತವೇ ಬೇರೆ, ರಾಜಕೀಯ ಕ್ಷೇತ್ರಗಳಲ್ಲಿ ರಾಜಕೀಯ ಹೊಂದಾಣಿಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ದೇಶಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅನ್ನೋರು. ಒಂದೇ ಕಾರಣದಿಂದ ಹೊಂದಾಣಿಕೆ ಮಾಡ್ಕೊಳ್ತಾ ಇದೆ. ಸರ್, ಈಗ ಒಂದ್ ನಿಮಿಷ, ಈಗ ಇದೇ ಕುಮಾರಸ್ವಾಮಿ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಪೂರ್ವದಲ್ಲಿ ಇದೇ ಪ್ರಹ್ಲಾದ್ ಜೋಶಿ ಅವರು ಪೇಶ್ವೆ ಬ್ರಾಹ್ಮಣ ಅಂತ ಹೇಳಿ ಟೀಕೆ ಮಾಡಿದ್ರು. ಈಗ ನೀವು ಅವ್ರ ಪರವಾಗಿ ಕೆಲಸ ಮಾಡ್ತಾರೆ? ಯಾರ ಪರವಾಗಿ? ಈಗ ಯಾವ್ದಾದ್ರು ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಡಿದಾಗ ಅದನ್ನ ನೇರವಾಗಿ ಹೇಳ್ತಕ್ಕಂಥದ್ದು ಅವರು ಮಾಡ್ತಾರೆ, ನಾವು ಕೂಡ ಮಾಡ್ತೇವೆ. ಆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಮಾಡಿದ್ದಾರೆ. ನೀವೇ ನೋಡಿದಿರಿ, ಈಗ ಬಿ ಜೆ ಪಿಯವರು, ಕಾಂಗ್ರೆಸ್ ಅವರು ಐ ಎನ್ ಡಿ ಎ ಮಾಡಿ ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಈಗೇನು ಮಾತಾಡ್ತಾವ್ರೆ? ನಿತೀಶ್ ಕುಮಾರ್ ಅವರು, ಮಮತಾ ಬ್ಯಾನರ್ಜಿ ಅವರು, ಅಖಿಲೇಶ್ ಯಾದವ್ ಅವರು ಎಷ್ಟು ಮಟ್ಟಿಗೆ ವೇದಿಕೆ ಬಂದರು, ಎಲ್ಲ ಐ ಎನ್ ಡಿ ಎಗೆ ಹೆಂಗೆ ಬಂದರು, ಬರೀ ದಳ ಮಾತ್ರ ಈ ರೀತಿ ತಪ್ಪು ಮಾಡುತ್ತಾ? ದಳ ಇದಕ್ಕೊಂದು, ಇದು ಒಂದು ಪ್ರಾದೇಶಿಕ ಪಕ್ಷ, ನಿಮ್ಮದು ಬೆಂಬಲ ಇರಬೇಕು. ಪತ್ರಿಕಾ ಮಾಧ್ಯಮದವ್ರದ್ದು ಕೂಡ ಈ ಪಕ್ಷ ಉಳಿಸ್ಬೇಕು. ತತ್ವ ಸಿದ್ಧಾಂತ ಯಾವಾಗಲೂ ಬದಲಾಗಲ್ಲ. ಅನುದಾನದ ವಿಚಾರ ಬಹಳ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಕೇಂದ್ರ ನಮ್ಗೆ ಏನು ಅನುದಾನ ಕೊಡ್ತಿಲ್ಲ ಅಂತ ಹೇಳಿ, ಏನ್ ಸರ್ ಇದೆಲ್ಲ? ಅನುದಾನ ಕೇಂದ್ರದವ್ರು ಕೊಡ್ತಿದಾರೋ ಇಲ್ವೋ? ಶ್ವೇತ ಪತ್ರ ಹೊರಡಿಸಿದ್ದಾರೆ. ಆರ್ಥಿಕ ಏನು ಸಲಹೆ ಆಯೋಗ ಇದೆ, ಅವ್ರು ಹೇಳಿದ್ದಾರೆ. ನೀವೇ ನೀವು ನೋಡಿ, 15ನೇ ಹಣಕಾಸು ಯೋಜನೆ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಇದ್ರಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ. ಅದು ಈಗ ಮುಗಿದಿದೆ, ಈಗ 16 ಪ್ರಾರಂಭ ಆಗುತ್ತಲ್ಲ, ಈಗ ನೀವು ಮನವಿ ಕೊಡಿ. ಅಲ್ಲೇನು ಆರ್ಥಿಕತೆಗೆ ಅನುಗುಣವಾಗಿ ನಾವು ಕೊಟ್ಟಿದ್ದೀವಿ ಹೊರತು ನಾವೇನು ಹೊಸದಾಗಿ ಮಾಡ್ತಕ್ಕಂಥದ್ದಲ್ಲ. ಪ್ರಧಾನಮಂತ್ರಿಯವರಾಗಲಿ ಹಣಕಾಸು ಮಂತ್ರಿಯಾಗಲಿ ಸ್ವತಂತ್ರವಾಗಿ ಕೊಡ್ತಕ್ಕಂಥದ್ದು ಏನು ಮಾಡಿಲ್ಲ. ಹಣಕಾಸಿನ ಆಯೋಗ ಏನು ಮಾಡಿದೆ, ಅಷ್ಟನ್ನು 100% ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಹಣಕಾಸಿನ ಆಯೋಗ, ಅದಕ್ಕೆ ಹಣಕಾಸಿನ ಆಯೋಗಕ್ಕೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ ಕೊಟ್ಬಿಟ್ಟಿದೆ, ಅದನ್ನ ಇವ್ರು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ, ಅದ್ರ ಪ್ರಕಾರನೇ ನಡಿಬೇಕು. ಅಷ್ಟನ್ನು ಪೂರ್ಣ ಕೊಟ್ಟಿದೀವಿ, ಜಿ ಎಸ್ ಟಿ ಎಲ್ಲ 100% ಕೊಟ್ಟಿದೀವಿ ಅಂತ ನಿರ್ಮಲಾ ಸೀತಾರಾಮನ್ ಹೇಳೋರಲ್ಲ, ಈಗ ಹೇಳೋರಲ್ಲ. ಯಾರು? ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೇಳ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ದಾರೆ, ಈಗ ಏನೇನು ಕೊಟ್ಟಿದ್ದಾರೆ ಹೇಳಿ. ಎಮ್ ಎಲ್ ಎ ಅಲ್ಲಪ್ಪ, 224 ಜನ ಎಮ್ ಎಲ್ ಎ ಅವರು, ಅವ್ರ ಕ್ಷೇತ್ರಕ್ಕೆ ಎಮ್ ಎಲ್ ಎಗಳು 50-50 ಕೊಟ್ಟಿರೋದು ಬಿಟ್ರೆ ವಿಧಾನಸಭೆ 224 ಕ್ಷೇತ್ರನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ ಹೇಳಿ ನೋಡೋಣ. ಆ ಯಾರು ಸಂಪೂರ್ಣ ಕೊಟ್ಟಿದ್ದೀವಿ ಜಿ ಎಸ್ ಟಿ ಅಂತ ಹೇಳಿದ್ದಾರೆ, ಅವರೇ ಶ್ವೇತ ಪತ್ರದಲ್ಲಿ ಹೇಳಿದ್ದಾರೆ, ಅಲ್ಲೇ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕಿರಲಿ, ರಾಜ್ಯದ ಬೇರೆ ಎಲ್ಲ ರಾಜ್ಯಗಳು ಕೂಡ ಕೊಡಬೇಕಾದಂಥದನ್ನ ಕೊಡಲೇಬೇಕು, ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು. ನಮ್ಮ ರಾಜ್ಯಗಳಿಗೆ ಕಾನೂನುಬದ್ಧವಾಗಿ ತಲಾನುದಾನ ಏನು ಕೊಡಬೇಕು, ಅದನ್ನು ಕಡ್ಡಾಯ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಅವರು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇವೆ, ಆನೆಸ್ಟಾಗಿ ಹೇಳ್ತಾ ಇದ್ದೇವೆ, ವೈಟ್ ಪೇಪರ್ ಉಡಿಸಿದ್ದೇವೆ ಅಂತೇಳಿ ಆ ಮೂಲಕ ಅವರು ಹೇಳ್ತಾ ಇದ್ದಾರಲ್ಲ. ನಾನೇ ಅಭ್ಯರ್ಥಿ ಆಗಲಪ್ಪ, ಎಮ್ ಎಲ್ ಎ ಇದ್ದೀನಿ ಈಗ ನಾನು.
ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು ಸಮರ್ಥವಾದ ನಾಯಕರಿದ್ದಾರೆ, ಆದರೆ ಅವರೊಬ್ಬರೇ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ, ಅವ್ರನ್ನ ಮಾಡ್ತೀವಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಅವ್ರ ಕೈಲಿ ಆಗಲ್ಲ, ರಾಹುಲ್ ಗಾಂಧಿನೇ ಸೂಕ್ತ ಪ್ರಧಾನಮಂತ್ರಿಗೆ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಪಕ್ಷದ ನಾಯಕರೇ ಹೇಳ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಆಗಬೇಕು ಅಂತಕ್ಕಂಥ ಘೋಷಣೆಯನ್ನು ಕರ್ನಾಟಕ ರಾಜ್ಯದಿಂದನೇ, ರಾಜ್ಯದಲ್ಲಿ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ನಾಯಕರೇ ರಾಹುಲ್ ಗಾಂಧಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾರೆ ಖರ್ಗೆ ಅವ್ರನ್ನ. ಆದರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ, ನಮ್ಮ ರಾಜ್ಯದ ನಾಯಕರು ದೇವೇಗೌಡರು ಆಗಲಿಲ್ವೇ, ಖರ್ಗೆವ್ರು ಆದರೆ ನಾವು ಸಂತೋಷ ಪಡಲ್ವೇ? ನಾವು ಸಂತೋಷ ಪಡ್ತೀವಿ, ನೋಡ್ತಾ ಇದ್ದೀರಲ್ಲ ಏನಾಗ್ತಾಯಿದೆ ಅಂತೇಳಿ, ಐ ಎನ್ ಡಿ ಎ ಕಳ್ಸ್ಕೊಂಡು ಹೋಗ್ತಾ ಇದೆಯಲ್ಲ, ಐ ಎನ್ ಇನ್ನು ಉಳ್ಕೊತದೋ ಏನೋ ಗೊತ್ತಿಲ್ಲ, ಐ ಎನ್ ಡಿ ಬತ್ತು ಉಳ್ಕೊತದೋ ಐ ಎನ್ ಎ ಉಳ್ಕೊತದೋ ಎಷ್ಟು ಉಳ್ಕೊತದೋ ಗೊತ್ತಿಲ್ಲ. ಯಾರು ಹೌದು ಹೌದು ಈಗಲೂ ಈಗಲೂ ಅವರೇ ಹೇಳಿರೋದು, ರಾಹುಲ್ ಗಾಂಧಿ ಆಗಬೇಕು ಅಂತ ಅವರೇ ಹೇಳಿರೋದು, ಅವ್ರು ದಲಿತರಾಗಬೇಕು ಅಂತೇಳಿ ಯಾವ ಥರ ಬಿಟ್ಕೊಟ್ಟಿದಾರ? ಪರಮೇಶ್ವರ್ ಅಧ್ಯಕ್ಷರಾಗಿ ನೀವು ಹೇಳ್ದಂಗೆ ಆಗ್ತಾರಂತ ಹೇಳಿ ಬಂದಿತ್ತು, ಎಲ್ಲಾದರೂ ಹಂಗೆ. ನಾವೀಗ ಲೋಕಸಭಾ ವಿಷಯದ ಬಗ್ಗೆ ಮಾತ್ರನೇ ನಾವು ತೀರ್ಮಾನ ಕೈಗೊಳ್ತಾ ಇರ್ತಕ್ಕಂಥದ್ದು, ಉಳಿದ ವಿಚಾರಗಳು ಲೋಕಸಭೆ ಮುಗಿದ ಮೇಲೆ ನಿರ್ಣಯಗಳಾಗ್ತವೆ. ಇನ್ನೊಂದು, ರಾಜ್ಯ ರಾಜಕಾರಣದಲ್ಲಿ ಈ ಸರ್ಕಾರ ಬಿದ್ದು ಹೋಗುತ್ತಾ ಮೈತ್ರಿ ಸರ್ಕಾರ ಬರುತ್ತೆ ಮತ್ತೆ ಅಂತ ಆ ಚರ್ಚೆಗಳು ನಡೆದವು. ನೀವು ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಓಪನ್ ಆಗಿ ಏನು ಹೇಳ್ತಾ ಇದ್ದಾರೆ, ಯಾವ್ಯಾವ ಶಾಸಕರು ಬಿಚ್ಚೇಳ್ಬೇಕೆ, ನೇರವಾಗಿ ಜನತಾ BJP ಅಭ್ಯರ್ಥಿಗಳು ಗೆಲ್ಲಿ ಅಂತ ಹೇಳ್ತಾರೆ, ಒಳಗಡೆ ಏನೇನು ನಡೀತದೆ ಗೊತ್ತು. ಒಂದು ಚೇರ್ಮನ್ಗಳನ್ನ ಅನೌನ್ಸ್ ಮಾಡೋಕ್ಕೆ ಪದಾಧಿಕಾರಿಗಳು ಮಾಡಿದ್ವಿ ಅಂದರು, ಮಾಡೋಕ್ಕಾಗಿಲ್ಲ. ಈ ರೀತಿ ಸಮಸ್ಯೆಗಳು ಇರೋದ್ರಿಂದ ಅವ್ರ ಭಾರದಿಂದ ಅವರ ಭಾರದಿಂದ ಕುಸಿಬೇಕೇ ಹೊರತು ನಾವ್ಯಾರು ಕೂಡ ತೆಗಿತಕ್ಕಂಥ ಪ್ರಯತ್ನಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ತೆಗೆದವ್ರು ಯಾರು? ಕುಮಾರಸ್ವಾಮಿ ತೆಗೆದವ್ರು ಯಾರು? ಯಾವ ಕಾಂಗ್ರೆಸ್ನವರು ದೇವೇಗೌಡರು ಮನೆಗೆ ಓಡ್ ಬಂದು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರೆಲ್ಲ ಆಗಬೇಕು ಅಂತ ಮಾಡಿದ್ರು, ಅವರೇ BJP ಕಳಿಸ್ಬಿಟ್ಟು ತೆಗೆದ್ರು. ಹಂಗಾಗ್ಬೋದು ಅಷ್ಟೇ. ಸಹಕಾರ ಕ್ಷೇತ್ರಕ್ಕೆ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದ್ದಾರೆ, ಚುನಾವಣಾ ಆಯೋಗ ರದ್ದು ಮಾಡ್ತಕ್ಕಂಥದ್ದು, ಮತ್ತು ಎಲ್ಲ ಕಡೆ ಮೂರು ನಾಮನಿರ್ದೇಶನಗಳನ್ನು ಒಂದು OBC, ಒಂದು ಮಹಿಳೆ, ಒಂದು SC ಅಥವಾ ST ಮಾಡ್ತಕ್ಕಂಥ ನಿರ್ಣಯವನ್ನು ಕ್ಯಾಬಿನೆಟ್ಟಲ್ಲಿ ಮಾಡಿದ್ದಾರೆ, ನಾವು ಸ್ವಾಗತ ಮಾಡ್ತೀವಿ. ಯಾರಾದರೂ ಈಗ ಹೇಳಕ್ಕಾಯ್ತದ ಸರ್ಕಾರ ಬಿದ್ದೋಯ್ತದೆ ಇಲ್ಲ 5 ವರ್ಷ ಇರ್ತದೆ, ಎರಡು ಹೇಳಕ್ಕಾಗಲ್ಲ. ನಮಗೆಲ್ಲ ಬೀಳುತ್ತೆ ಅನ್ಸೋನು ಇಲ್ಲ, ಇಲ್ಲ 5 ವರ್ಷ ಉಳಿಯುತ್ತೆ ಅನ್ನೋದು ಕಾಣಲ್ಲ, ಎರಡು ಗೊತ್ತಾಗಲ್ಲ. ಈಗ ನಮ್ಮ ಭಾಗದಲ್ಲಿ ಹನುಮಂತಪ್ಪ ಅಲ್ಕೋಡು ಕಾರ್ಯಾಧ್ಯಕ್ಷರು, ವೀರಭದ್ರಪ್ಪ ಅಲ್ಲರ್ವಿ ಪ್ರಧಾನ ಕಾರ್ಯದರ್ಶಿ, ಮಂಜುನಾಥ್ ಗೌಡರು ಹಾವೇರಿ ಜಿಲ್ಲಾಧ್ಯಕ್ಷರು, ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಹನುಮಂತಪ್ಪ ಅಲ್ಕೋಡು, ಗುರುರಾಜ್ ಹುಣಸೆ ಮರದ್ ನಾಯಕರು, ಗುರುರಾಜ್ ಹುಣಸೆ ಮರದ್ದು ಸಹನಾಯಕರಾಗಿ ಕಲ್ಲಪ್ಪ ನಾಗಪ್ಪ ಗದ್ದಿ ಸಹನಾಯಕರು, ವೀರಪ್ಪ ಅಲ್ಲರ್ವಿ ವೀರಭದ್ರಪ್ಪ ಅಲ್ಲರ್ವಿ ಸಹನಾಯಕರು, ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಮಂಜುನಾಥ್ ಎಸ್ಗೌಡ ನಾಯಕರು, ಶಂಕರ್ ಟಿ ಬಾಳೆಕಾಯಿ ಸಹನಾಯಕರು, ಮುಕ್ತಂ ಸಾಬ್ ಮುದೋಳ ಸಹನಾಯಕರು, ವೆಂಕನಗೌಡ ಆರ್ ಗೋವಿಂದೇಗೌಡರು ಸಹನಾಯಕರು, ನಾಡಗೌಡರು ಕಾರ್ಯಾಧ್ಯಕ್ಷರು, ಅಲ್ಪ ಇದು ಸೆಕ್ರೆಟರಿ ಜನರಲ್ ಈ ಭಾಗದಲ್ಲಿ. ಧನ್ಯವಾದಗಳು ನಿಮಗೆಲ್ಲ, ಒಳ್ಳೇದಾಗಲಿ. ಸಾರಿ 15 ನಿಮಿಷ ಲೇಟ್ ಆಗೋಯ್ತು, ನೀವು ಊಟ ಮಾಡಿ, ಊಟ ಇಲ್ಲೇ ಮಾಡಿಸ್ಬೋಯ್ತಲ್ಲ, ನಾನು ಮಾಡ್ಕೊತೀನಪ್ಪ. ನಮ್ಮ ಫ್ರೆಂಡ್ ಗುರುರಾಜ್ ಹುಡು ಭಾಳ ವರ್ಷದಿಂದ ನನ್ನ ಫ್ರೆಂಡು. ಎಂತ ಬಾಂಬ್ ಆಗ್ತೀಯ ನೀನು.
ಎಲ್ಲ ಉಪವಾಸ.